ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಮ್ಮಿಬ್ರನ್ನು ನೋಡ್ತಾ ಇದ್ರೆ ನಿಜವಾದ ಅಕ್ಕ ತಂಗಿ ಅಂತಾನೆ ಅನ್ನಿಸ್ತಾ ಇದೆ. ಆದ್ರೆ ಯಾರ ಅಕ್ಕ ಯಾರ ತಂಗಿ ಅಂತ ಹೇಳಿ. ಈ ಹುಡುಗಿ ಬಗ್ಗೆ ನಂಗೇನು ಗೊತ್ತೇ ಇಲ್ವಲ್ಲ. ನನ್ ಬಗ್ಗೆನೂ ಏನು ಗೊತ್ತಿಲ್ವಲ್ಲ ನಿಮ್ಗೆ. ಅಯ್ಯೋ ಅಕ್ಕ, ನೀವೇ ಅಕ್ಕ, ನಾನೇ ತಂಗಿ ತಾನೆ. ಇಲ್ಲ 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 ಇಲ್ಲ, ನೀನ್ ಅಕ್ಕ ಆಗು, ನಾನ್ ತಂಗಿ ಆಗ್ತೀನಿ. ಅದೇ ಹೇಗ್ ಸಾಧ್ಯ? ಅದ್ ಹಾಗೆ ಸಾಧ್ಯ. ಲೆಟ್ಸ್ ಡೂ ಒನ್ ಥಿಂಗ್. ಇವಾಗ ನಿಂಗೆ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಹೇಳು? ಒಂದೂವರೆ ವರ್ಷ. ಹಾ, ನನ್ಗೆ ಮದ್ವೆ ಆಗಿ ಬರೀ ಏಳೆಂಟು ತಿಂಗಳಾಯ್ತು ಅಷ್ಟೇ. ಸೊ ನೀನ್ ಅಕ್ಕ, ನಾನ್ ತಂಗಿ. ಸರಿ ಅಕ್ಕ. ಏನು ಅಕ್ಕ, ತಂಗಿ ಅಂತ ಕರಿಬೇಕ್ ತಾನೆ? ಅಕ್ಕ ಸಡನ್ ಆಗಿ ನಾನ್ ಹೇಗ ಕರಿ? ಸರಿ, ನಿನಗೇನ್ ಇಷ್ಟನೋ ಅದನ್ನೇ ಕರಿ. ನನ್ಗಂತೂ ತುಂಬಾ ಹಸಿವಾಗ್ತಿದೆ, ನಾನು ಊಟ ಮಾಡ್ಬೇಕು. ಬನ್ನಿ, ಕೂತ್ಕೊಳ್ಳಿ. ಬಾ ಭಾರತಿ. ಕೂತ್ಕೋ. ಈ ನಗು ಯಾವಾಗ್ಲೂ ಹೀಗೆ ಇರ್ಬೇಕು, ನನ್ನ ಎಮ್ಮಿ ಯಾವಾಗ್ಲೂ ಇಷ್ಟು ಸಂತೋಷವಾಗಿರ್ಬೇಕು. ಹಾಗಾಗ್ಬೇಕು ಅಂದ್ರೆ ಆ ಕರಣ್ ಇವಳ ಜೀವನದಿಂದ ಶಾಶ್ವತವಾಗಿ ದೂರ ಆಗ್ಬೇಕು. ಕರಣ್ಣು ನಮ್ಮ ಹಳ್ಳಿ ಅಳಿಯ ಅಳಿಯ ಅಳಿಯ. ನೀವು ನನ್ ಮೇಲೆ ಅಷ್ಟೊಂದು ಅನುಮಾನ ಪಡ್ತಿದ್ರಲ್ಲ, ಅದಕ್ಕೆ ನೀವ್ ಇವತ್ತು ಈ ಸ್ಥಿತಿಲಿ ಇರೋದು. ನನ್ ವಿಷಯಕ್ಕೆ ಬಂದ್ರೆ ಅಪಾಯ ಆಗೋದು ನಿಮ್ಗೇನೆ. ಅಯ್ಯ ನೆಟ್ಟಗ್ ಬಾರೆ. ಅಯ್ಯೋ ರಾಮ ಮಗಜ್ಜಿ. IAS ಕೋಚಿಂಗ್ ಸೆಂಟರ್ SUN ಸುಂದ್ರಿ. ಇದ್ಯಾವುದೋ ಕೋಚಿಂಗ್ ಸೆಂಟರ್ದು ಸುಂದ್ರಿ ಅಕ್ಕಂಗೆ ಲೆಟ್ರ್ ಬಂದಿದೆ ನೋಡಿ ಅಜ್ಜಿ. ಹೌದಲ್ಲೇ, ಸುಂದ್ರಿಗ್ ಲೆಟ್ರ್ ಬಂದಿದೆ. ಏನಾಯ್ತು ನಿನ್ಗೆ? ಯಾಕ್ ಮತ್ತೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಆಗದೆ ಇರುತ್ತೇನೆ. ಈ ಸುಳ್ಳು ಹೇಳಿದ್ರೆ ಏನೇನಾಗುತ್ತೆ ಅಂತ ಈಗ ಗೊತ್ತಾಗ್ತಿದೆ ನನ್ಗೆ. ಇಡೀ ಪ್ರಪಂಚ ಸತ್ಯ ಹೇಳೋದು ಕಷ್ಟ ಅನ್ನತ್ತೆ, ನೀನ್ ನೋಡಿದ್ರೆ ಸುಳ್ಳು ಹೇಳೋದು ಕಷ್ಟ ಅಂತೀಯಲ್ಲ. ಇಲ್ಲ ಕಣೆ ಭಾರತಿ, ಸತ್ಯ ಏನೇ ಇದ್ರೂ ಪಟ್ಟ ಅಂತ ಹೇಳ್ಬಿಡ್ಬಹುದು, ಆದ್ರೆ ಈ ಸುಳ್ಳು ಹೇಳ್ಕೊಂಡು ಮ್ಯಾನೇಜ್ ಮಾಡೋದಿದೆಯಲ್ಲ ಅದೇ ಕಷ್ಟ. ಏನಿಲ್ಲ, ಸತ್ಯ ಹೇಳೋದೇ ಕಷ್ಟ. ಬೇಕಿದ್ರೆ ನಾನಿನ್ನ ಪರೀಕ್ಷೆ ಮಾಡ್ಲಾ? ನೀನು ನಿನ್ ಗಂಡ ಚೆನ್ನಾಗಿದ್ದೀರಾ? ಸತ್ಯನ ಸುಳ್ಳ? 100% ಸತ್ಯ. ಸುಳ್ಳು. ನಂಗೆಲ್ಲ ಗೊತ್ತು ಸುಂದ್ರಿ, ನೀನು ನಿನ್ ಗಂಡ ಚೆನ್ನಾಗಿಲ್ಲ. ಏನಿನ ಹೇಳ್ಬೇಡ ಭಾರತಿ, ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ. ಹೇಗ್ ಹೇಳ್ತೀಯ ನೀನು ನಾನು ನನ್ ಗಂಡ ಚೆನ್ನಾಗಿಲ್ಲ ಅಂತ? ನಾನ್ ನಿಮ್ ಮನೆಗ್ ಬಂದಾಗ ಕರಣ್ ಅವರು ಒಂದ್ ಫೋನ್ ಮಾಡಿ ನೀನ್ ಹೇಗಿದ್ಯಾ ಅಂತ ವಿಚಾರಿಸಿದ್ರ? ಯಾರು ಹೇಳಿದ್ರು ನಿನ್ಗವ್ರು ಫೋನ್ ಮಾಡಿಲ್ಲ ಅಂತ? ಏನ್ ಯಾವಾಗ್ಲೂ ನಿನ್ ಮುಂದೆನೆ ಅವ್ರು ನನ್ಗೆ ಫೋನ್ ಮಾಡ್ಬೇಕಾ? ಅವ್ರ ಫೋನ್ ಮಾಡಲ್ಲ, ಸರಿ ನೀನೇ ಫೋನ್ ಮಾಡಿ ಮಾತಾಡು ನೋಡಣ. ಯಾವಾಗ? ಈಗ್ಲೇ. ಈಗ್ಲಾ? ಅವ್ರ ಕೆಲ್ಸದಲ್ಲಿ ಬಿಸಿ ಇರ್ತಾರೆ ಕಣೆ, ನಾನ್ ಸುಮ್ನೆ ಅವ್ರಿಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋದು ಚೆನ್ನಾಗಿರಲ್ಲ. ಇದನ್ನೇ ನಾನ್ ಹೇಳ್ತಾ ಇರೋದು, ನೀನ್ ನಿಜವಾಗ್ಲೂ ಅವ್ರನ್ನ ಪ್ರೀತಿಸ್ತಾ ಇದ್ರೆ ನೀನ್ ಫೋನ್ ಮಾಡಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ನಿನ್ ಕರ್ತವ್ಯ ಆಗಿರತ್ತೆ. ಅವರು ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ರೆ ನೀನ್ ಫೋನ್ ಮಾಡಿ ಮಾತಾಡೋದ್ರಲ್ಲಿ ಖುಷಿ ಪಡ್ತಾರೆ. ಸುಂದ್ರಿ, ಇಂಗ್ಲಿಷ್ ಅಲ್ಲಿ ಒಂದ್ ಮಾತಿದೆ, ಅ ಸ್ಟ್ರಾಂಗ್ ಮೈಂಡ್ ಕ್ಯಾನ್ ಬಿ ಡಿಸ್ಟರ್ಬ್ಡ್ ಬಟ್ ನಾಟ್ ಅ ಸ್ಟ್ರಾಂಗ್ ಲವ್ ಅಂತ. ನಿನ್ ಪ್ರೀತಿ ನಿಜನೇ ಆಗಿದ್ರೆ ನೀನ್ ಅವ್ರಿಗೆ ಫೋನ್ ಮಾಡ್ತೀಯ, ಅವ್ರ ಪ್ರೀತಿ ನಿಜನೇ ಆಗಿದ್ರೆ ಅವ್ರು ನಿನ್ ಫೋನ್ ನ ರಿಸೀವ್ ಮಾಡ್ತಾರೆ. ನಾನೇ ಆಟಕ್ಕಿಲ್ಲ ಕಣೆ, ಅಕಸ್ಮಾತ್ ಅವ್ರೇನಾದ್ರೂ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ? ಇದೇ ಲವ್ ಟೆಸ್ಟ್, ಪ್ರೇಮ ಪರೀಕ್ಷೆ, ನಡೀಲಿ ಬಿಡು. ನಾನ್ ಮಾಡಲ್ಲಪ್ಪ, ನನ್ಗೆ ಯಾಕೋ ಭಯ ಆಗ್ತಿದೆ. ಏನು
ಪ್ರೀತಿಸೋ ಹೃದಯದಲ್ಲಿ ಭಯ ಇರತ್ತ, ನೋವೇ ಚಾನ್ಸೇ ಇಲ್ಲ. ಸರಿ, ಈಗೇನ್ ಮಾಡ್ಬೇಕು ಅಂತೀಯ? ನನ್ ಮನ್ಸಲ್ಲಿರೋ ಅನುಮಾನ ಹೋಗೋದಕ್ಕೆ, ನಿನ್ ಪ್ರೀತಿ ನಿಜ ಅಂತ ಗೊತ್ತಾಗೋದಿಕ್ಕೆ ನೀನ್ ಅವ್ರಿಗೆ ಫೋನ್ ಮಾಡ್ಲೇಬೇಕು. ಸರಿ. ಇಲ್ಲ ಕಣೆ, ನಾನ್ ಮಾಡಲ್ಲ. ಹಾಗಾದ್ರೆ ನಿಮ್ಮಿಬ್ರ ಮಧ್ಯೆ ಪ್ರೀತಿ ಇಲ್ಲ ಅಂತ ಒಪ್ಕೋ. ಅಯ್ಯೋ, ನಿಂದೊಳ್ಳೆ ತಲೆನೋವಾಯ್ತಲೆ. ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಪರೀಕ್ಷೆ ಮಾಡ್ತೀಯಲ್ಲ ನೀನು. ಹಾಗೆ ಅನ್ಕೋ. ಸರಿ, ನೋಡ್ತಾ ಇರು, ಅವ್ರು ನನ್ನ ಫೋನ್ನ ಪಿಕ್ ಮಾಡೇ ಮಾಡ್ತಾರೆ. ಹ್ಮ್. ಅದು ಅವರೊಂದು ಮೇಲ್ ಕಳ್ಸಿದಾರಂತೆ, ಚೆಕ್ ಮಾಡಿ. ನಾನಿವಾಗ ಮಂಗಳೂರಲ್ಲಿದ್ದೇನೆ. ಓ, ಊಟ ಆಯ್ತಾ? ಹಾ, ಆಯ್ತು. ನಿಮ್ದೆಲ್ಲ ಆಯ್ತು ರೀ? ಲೊಕೇಶನ್ ಏನಾದ್ರೂ? ಹಾ, ನಾನು ಕಳಿಸ್ತೀನಿ. ಇವಾಗ ಇಲ್ಲಿ ನಾನು ಸಕಲೇಶ್ಪುರ ರೋಡಲ್ಲಿ ಇದ್ದೀನಿ, ನಾನು ಕಳಿಸ್ತೇನೆ. ಓ ಸರಿ ರೀ. ಹ್ಮ್, ಸರಿ. ನಾನು ಇವಾಗ ಬಿಸಿ ಇದ್ದೀನಿ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ಓಕೆ, ಬಾಯ್. ಏನಾಯ್ತು ಆಮೇಲೆ ಕಳ್ಸಿದ್ರೆ? ಬಂದೆ ಸರ್, ಬಂದೆ. ಹಾ ಸರ್. ಹಾ, ನೋಡಿ ಇದೆ ಮೇಲೆ. ಹೇಗೆ ಆಯ್ತು ಬಿಡಮ್ಮ, ನಿಮ್ದು ಟ್ರೂ ಲವ್ವೇ. ಮತ್ತೆ ಮಾಧವನೇ ಮುಂದೆ ನಿಂತು ಮಾಡಿಸಿರೋ ಮದ್ವೆ ಇದು, ಜಗ್ಗೋ ಮಾತೇ ಇಲ್ಲ. ಅಪ್ಪ ನೋಡೆ, ಲೊಕೇಶನ್ ಕಳ್ಸಿದ್ದಾರೆ. ಪರವಾಗಿಲ್ವೇ? ಏನ್ ಪರವಾಗಿಲ್ವೇ, ಸೂಪರ್ ಕಣೆ. ಅಮ್ಮ ಅನ್ನೋ ನುಡಿ ಪ್ರತಿ ಮಗುವಿನ ಮೊದಲಿನ ತೊದಲ್ ನುಡಿ ಆಗಿರುತ್ತೆ. ಆಮೇಲೆ ಅಂಬೆಗಾಲು, ಆಮೇಲೆ ಹೆಜ್ಜೆ, ಆಮೇಲೆ ಬದುಕು, ಆಮೇಲೆ ಬವಣೆ. ಇದು ಬದುಕಿನ ಜೀವನ ಚಕ್ರ ಆಗಿರುತ್ತೆ. ಮೊದಲು ಮಾತಾಡಿ ತಾಯಿ, ತೊದಲ್ ನುಡಿ ಆದರೂ ಸರಿ ಮಾತಾಡಿ, ಮಾತಾಡಕ್ಕೆ ಪ್ರಯತ್ನ ಪಡಿ ತಾಯಿ. ಆಗುತ್ತೆ, ಖಂಡಿತ ನಿಮ್ಮ ಕೈಯಲ್ಲಾಗುತ್ತೆ, ಪ್ರಯತ್ನ ಪಡಿ ತಾಯಿ. ನಿಮಗಿಷ್ಟವಾದ ದೇವರು, ನಿಮಗಿಷ್ಟವಾದ ಹೆಸರು, ಯಾವುದಾದ್ರೂ ಒಂದನ್ನು ಹೇಳಕ್ಕೆ ಪ್ರಯತ್ನ ಪಡಿ, ನಿಮ್ಮ ಕೈಯಲ್ಲಿ ಆಗುತ್ತೆ.
ಮನೋನಿಶ್ಚಯ ಬೇಕು, ದೃಢ ಸಂಕಲ್ಪ ಬೇಕು, ಸ್ಥಿತ ಪ್ರಜ್ಞಳಾಗು ತಾಯಿ. ನಿಮ್ಮ ಕೈಯಲ್ಲಿ ಆಗೇ ಆಗುತ್ತೆ ಅನ್ನೋ ನಂಬಿಕೆ ಇಟ್ಕೊಳ್ಳಿ. ಹೇಳಿ, ಏನಾದರೂ ಹೇಳಿ ತಾಯಿ. ಆಗುತ್ತೆ, ಮಾತಾಡಿ. ನಿಮ್ಮ ಪ್ರೀತಿಯ ಮಗಳ ಹೆಸರು ಹೇಳಿ. ಹ್ಞೂ.